ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಧು ನಿಶಾ ಕಿಚನ್ ಬ್ಲಾಗ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಒಂದು ಸ್ತುತಿಯೊಂದಿಗೆ ಶುರು ಮಾಡೋಣ ವಾತಾಪಿ ಪಿ ಗಣಪತಿಂ ಹಂ ವ ಪಿ ಗಣಪತಿಂ ಭಜೆ ಹಂ ವಾರಣ ೀ ವಾತಾಪಿ ಗಣಪತಿ ಭಜೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಏನು ಅಂತ ಗಣೇಶನಿಗೆ ಪ್ರಿಯವಾದ ಚಕ್ಕುಲಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಲಿಸೋ ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ನಾವು ಚಕ್ಲಿ ಹಿಟ್ಟನ್ನು ಆ್ಯಡ್ ಮಾಡೋಣ ಸ್ನೇಹಿತರೆ ವಿಡಿಯೋನ ಕಂಪ್ಲೀಟ್ ಎಂಡ್ವರೆಗೂ ನೋಡಿ ಇಲ್ಲಿ ನಾನು ಚಕ್ಲಿ ಹಿಟ್ಟನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ಸೊ ನಾನಿಲ್ಲಿ ಏನು ಮಾಡಿದ್ದೇನೆ ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಒಂದೂವರೆ ಗ್ಲಾಸ್ ಆಗುವಷ್ಟು ಚಕ್ಲಿ ಹಿಟ್ಟನ್ನು ತಗೊಂಡಿದ್ದೇನೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಸೇರಿಸ್ಕೊಂಡಿದ್ದೇನೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡು ನಂತರ ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಸ್ನೇಹಿತರೆ ಚಕ್ಲಿ ಹಿಟ್ಟನ್ನು ಹೇಗೆ ಮಾಡ್ಕೋಬೇಕು ಅಂದರೆ ನಾವು ಮೊದಲಿಗೆ ಅಕ್ಕಿನ ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆ ಮೇಲೆ ಅದನ್ನು ನಾವು ಒಣಗಿಸ್ಕೋಬೇಕು ಸ್ನೇಹಿತರೆ ನಂತರ ಇಲ್ಲಿ ರೇಷಿಯೋ ಹೇಗೆ ಅಂತಂದರೆ ಇಲ್ಲಿ ನಮಗೆ ಚಕ್ಲಿ ಹಿಟ್ಟಿಗೆ ಬೇಕಾಗಿರೋದು ಅಕ್ಕಿ ಉದ್ದಿನಬೇಳೆ ಹಾಗೂ ಕಡಲೆಪೊಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಫಸ್ಟಿಗೆ ನಾನು ಹೇಳಿದ ಹಾಗೆ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆ ಮೇಲೆ ಹರುಕೊಂಡು ಅದು ಚೆನ್ನಾಗಿ ಆ ಒದ್ದೆಯೆಲ್ಲ ಹೋಗಬೇಕು ಅಕ್ಕಿಯಲ್ಲಿ ಹಾಗೆ ನಾವು ಅದನ್ನು ಹಾರ ಹಾಕ್ಕೋಬೇಕು ಅಕ್ಕಿ ಆರಿದ ನಂತರ ನಾವು ಸ್ವಲ್ಪ ಇದನ್ನು ಬೆಚ್ಚಗೆ ಮಾಡ್ಕೋಬೇಕು ಯಾಕೆ ಅಂತಂದರೆ ಇದನ್ನು ನಾವು ಬೆಚ್ಚಗೆ ಮಾಡಿಕೊಂಡು ನಾವು ಹಿಟ್ಟು ಮಾಡಿಸ್ಕೊಂಡಾಗ ನೀವು ಎಷ್ಟು ತಿಂಗಳಿಟ್ಕೊಂಡ್ರೂ ಅದು ಚಕ್ಲಿ ಅನ್ನೋದು ಹಾಳಾಗಲ್ಲ ನಂತರ ಇದಕ್ಕೆ ನಾವು ಉದ್ದಿನಬೇಳ ತಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ಸೇರಿಸ್ಕೋಬೇಕು ಮತ್ತು ಇದಕ್ಕೆ ನಾವು ಕಡಲೆ ಪಪ್ಪನ್ನು ಹಾಕ್ಕೋಬೇಕು ನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಇಲ್ಲಿ ರೇಷಿಯೋ ಹೇಗಪ್ಪ ಅಂದರೆ ಒಂದು ಕಪ್ ಉದ್ದಿನಬೇಳೆಗೆ ಮೂರು ಕಪ್ ಆಗುವಷ್ಟು ಅಕ್ಕಿ ಹಾಗೂ ಅರ್ಧ ಕಡಲೆ ಕಡಲೆಪಪ್ಪು ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಸೇರಿಸ್ಕೋಬೇಕು ಹೀಗೆ ಅಕ್ಕಿ ನಾವು ಚೆನ್ನಾಗಿ ತೊಳೆದು ಆರಿದ ನಂತರ ಇದನ್ನು ಬಿಸಿ ಮಾಡ್ಕೋಬೇಕು ಮತ್ತು ನಾ ಹಾಗೆ ಉದ್ದಿನ ಬೇಳೆನ ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲವನ್ನು ಸೇರಿಸಿ ಮಿಲ್ಲಿಗೆ ಹಾಕ್ಸ್ಕೊಂಬನಿ ಸ್ನೇಹಿತರೆ ನೀವು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದಾಗ ಮಿಲ್ಲಿಗೆ ಹಾಕ್ಸ್ದಾಗ ಅದು ನುಣ್ಣಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಹೀಗೆ ನಾವು ಎಲ್ಲ ಪದಾರ್ಥಗಳನ್ನು ಬಿಸಿ ಮಾಡಿ ಮಿಲ್ಲಿಗೆ ಹಾಕ್ಸೋದ್ರಿಂದ ಅದು ನಾವು ಎಷ್ಟು ಅಷ್ಟೇ ತಿಂಗಳಿಟ್ಟರೂ ಕೆಡಲ್ಲ ಹಾಗೆ ನಿಮಗೆ ಯಾವಾಗ ಚಕ್ಲಿ ತಿನ್ನಬೇಕು ಅನಿಸುತ್ತೆ ಈ ಥರ ರೆಡಿ ಚಕ್ಲಿ ಹಿಟ್ಟಿದ್ರೆ ಮನೆಯಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಇದ್ಬಿಟ್ರೆ ಆಯಿತು ನೀವು ದಿಢೀರಂಥ ಚಕ್ಲಿನ ಯಾವಾಗ ಬೇಕು ಅಂದರೆ ಆವಾಗ ತಿನ್ನಬೇಕು ಅನಿಸ್ತಾ ಮಾಡ್ಕೋಬೋದು ಇಲ್ಲಿ ನಾವು ಗಣೇಶನ ಹಬ್ಬಕ್ಕೆ ಮಾಡ್ತಾ ಇದ್ದೀವಲ್ಲ ಗಣೇಶನಿಗೆ ತುಂಬ ಅಂದರೆ ತುಂಬ ಪ್ರಿಯ ಚಕ್ಲಿ ಹಾಗಾಗಿ ಗಣೇಶನ ಹಬ್ಬಕ್ಕೆ ಈ ಥರ ಮಾಡಿಟ್ಕೊಳ್ಳಿ ನೀವು ವರ್ಷ ಪೂರ್ತಿ ನೀವು ಯಾವಾಗ ಚಕ್ಲಿ ತಿನ್ನಬೇಕು ಅನಿಸುತ್ತೆ ಆವಾಗ ನೀವು ತಿನ್ಬೋದು ಈಗ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಈಗ ಚಕ್ಲಿ ಹಿಟ್ಟು ಹಾಕ್ಕೊಂಡಿದ್ದೀವಿ ನಂತರ ಬೆಣ್ಣೆ ಹಾಕ್ಕೊಂಡಿದ್ದೀವಿ ಹಾಗೆ ಕಾದಿ ಎಣ್ಣೆ ಹಾಕ್ಕೊಂಡಿದ್ದೀವಿ ನಂತರ ನಾವು ಇದಕ್ಕೆ ಎಳ್ಳನ್ನು ಸಹ ಸೇರಿಸ್ಕೊಂಡು ಉಪ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ ನೋಡಿ ಹೀಗೆಲ್ಲ ಹಾಕಿದ ನಂತರ ನೀವು ಚೆನ್ನಾಗಿ ಕಲಿಸ್ಬೇಕು ಹಾಗೆ ಮೇಲೆ ಹೀಗೆ ನೀವು ಮುಷ್ಟಿ ಕಟ್ಟಿ ಹಿಡಿದಾಗ ಹಿಟ್ಟು ಹಿಟ್ಟು ಅನ್ನೋದು ನೀವು ಬಿಟ್ಕೋಬಾರ್ದು ಗಟ್ಟಿಯಾಗಿ ಹಾಗೆ ಇರಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕಲಿಸ್ಬೇಕು ನಂತರ ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ಚೂರು ಚೂರೇ ಸೇರಿಸ್ಕೊಂಡು ಕಲಿಸ್ಕೋಬೇಕು ಸ್ನೇಹಿತರೆ ಒಂದೇ ಸಲ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಯಾಕೆಂದರೆ ಅದು ನೀರು ಕೆಲವೊಮ್ಮೆ ಜಾಸ್ತಿ ಆಗಿಬಿಟ್ಟು ಹಿಟ್ಟೆಲ್ಲ ನೀರು ನೀರಾಗತ್ತೆ ಮತ್ತು ಚಕ್ಲಿ ಒತ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೀವು ಚಕ್ಲಿ ಹಿಟ್ಟು ಚಕ್ಲಿ ಮಾಡಬೇಕಾದ್ರೆ ಈ ಹಿಟ್ಟನ್ನು ಚೆನ್ನಾಗಿ ಚೆನ್ನಾಗಿ ನಾದ್ಕೋಬೇಕು ಆಗ ನಿಮಗೆ ಚಕ್ಲಿ ತುಂಬ ಅಂದರೆ ತುಂಬ ಮೃದುವಾಗಿ ಸ್ಮೂತಾಗಿ ಬರುತ್ತೆ ತಿನ್ನಲಿಕ್ಕೂ ಸುಲಭ ಅನಿಸುತ್ತೆ ಇಲ್ಲಾಂದರೆ ತುಂಬ ನೀವು ಈ ಥರ ನಾದಲಿಲ್ಲ ಅಂತ ಹೇಳಿದರೆ ಚಕ್ಲಿ ತುಂಬ ಅಂದರೆ ತುಂಬ ಕಟುಕಲಾಗಿ ಬಂದ್ಬಿಡುತ್ತೆ ತಿನ್ನಲಿಕ್ಕೂ ಒಂಥರ ಇಶ್ ಅಷ್ಟೊಂದು ಸರಿ ಅನಿಸಲ್ಲ ನಿಮಗೆ ಮೃದುವಾದ ಸ್ಮೂತ್ ಚಕ್ಲಿ ಬೇಕು ಬೆಣ್ಣೆ ಬೆಣ್ಣೆ ಥರ ಚಕ್ಲಿ ಬೇಕು ಅಂದರೆ ನೋಡಿ ನೀವು ಈ ಥರ ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಇದು ಇಲ್ಲಿ ಒಂದು ಕೀ ಪಾಯಿಂಟ್ ಹಾಗೆ ನೀವು ಬೆಣ್ಣೆಯನ್ನು ಸೇರಿಸ್ಕೋಬೇಕು ಈ ಎರಡರಿಂದ ನಮ್ಮ ಚಕ್ಲಿ ಅನ್ನೋದು ಏನಿದೆ ಅಲ್ಲ ಅದು ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾವಿಲ್ಲಿ ಯಾವುದೇ ಖಾರದ ಪುಡಿ ಅಥವಾ ಮೆಣಸಿನ ಪುಡಿ ಏನೂ ಆ್ಯಡ್ ಮಾಡ್ತಿಲ್ಲ ಯಾಕೆಂದರೆ ನಾವು ಮಿಲ್ಲಿಗೆ ಹಾಕ್ಸ್ಕೊಂಡು ಅದಕ್ಕೆ ನಾವು ಒಣಮೆಣ್ಸಿನ್ಕಾಯನ್ನು ಹಾಕಿಬಿಟ್ಟಿದ್ದೀವಿ ನಿಮಗೆ ಅದು ಖಾರ ಸಾಲಿಲ್ಲ ಅಂತ ಹೇಳಿದರೆ ಒಂದು ಪಕ್ಷದಲ್ಲಿ ನೀವು ಇದಕ್ಕೆ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೋಬಹುದು ನೋಡಿದ್ರಲ್ಲ ಹೀಗೆ ಚೆನ್ನಾಗಿ ನಾವು ಚಕ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ನಂತರ ನಾವು ಚಕ್ಲಿ ಮಾಡಲಿಕ್ಕೆ ಒಂದು ಪೇಪರನ್ನು ತಗೊಳ್ಳೋಣ ನೀವು ಆ ಪೇಪರ್ ನೀವು ಯಾವುದ್ರ ಮೇಲೆ ಚಕ್ಲಿ ಒತ್ತಿದ್ದೀರಲ್ಲ ಅದು ನಾನಿಲ್ಲಿ ಬಟ ಪೇಪರ್ ತೊಗೊಂಡಿದ್ದೇನೆ ಹಾಗಾಗಿ ನಾನಿಲ್ಲಿ ಎಣ್ಣೆ ಹಚ್ಚಿಲ್ಲ ನೀವು ಬೇರೆ ಪೇಪರ್ ಮೇಲೆ ತೊಗೊಂಡ್ರೆ ಒಂಚೂರು ಎಣ್ಣೆ ಹಚ್ಕೊಳ್ಳಿ ಬೇರೆ ಪೇಪರ್ ತೊಗೊಂಡ್ರೆ ನಂತರ ನೋಡಿ ಚಕ್ಲಿ ಒರಳು ತೊಗೋಬೇಕು ಅದಕ್ಕೆ ನಾವು ಫಸ್ಟು ಚೆನ್ನಾಗಿ ಎಣ್ಣೆನ ಸವರ್ಕೋಬೇಕು ಎಣ್ಣೆನ ಸವರ್ಕೊಂಡು ನಂತರ ಚಕ್ಲಿ ಒರಳಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಇದಕ್ಕೆ ಸೇರಿಸ್ಕೋಬೇಕು ಚಕ್ಲಿ ಹೊರಳಿಗೆ ನೀವು ಎಣ್ಣೆ ಹಚ್ಚಲಿಲ್ಲ ಅಂತಂದರೆ ಚಕ್ಲಿನ ಒತ್ತಬೇಕಾದ್ರೆ ಅದು ಚಕ್ಲಿ ಒರಳಿಗೆ ಅಂಟ್ಕೊಂಡು ಚಕ್ಲಿ ನೀವು ಒತ್ತಬೇಕಾದ್ರೆ ಅದು ಕ್ಲೀನಾಗಿ ಬರಲ್ಲ ಸೊ ಒತ್ಕೊಂಡು ಬಿಟ್ಕೊಳ್ಳೋದು ಹಾಗೆಲ್ಲ ಆಗುತ್ತೆ ಹಾಗಾಗಿ ನೀವು ಚಕ್ಲಿ ಒರಳಿಗೆ ಮೊದಲಿಗೆನೆ ಎಣ್ಣೆ ಹಾಕ್ಕೊಂಡು ಎಷ್ಟು ಚಕ್ಲಿ ಒರಳಲ್ಲಿ ಹಿಟ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಂಡು ನೋಡಿ ಹೀಗೆ ಚಕ್ಲಿಗಳನ್ನು ನಿಧಾನಕ್ಕೆ ಒತ್ಕೊಂಡು ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಚಕ್ಲಿ ಒತ್ತುವಾಗ ನೀವು ಅಲ್ಲಿ ಗ್ಯಾಪ್ ಇರಬಾರ್ದು ಸ್ನೇಹಿತರೆ ಚಕ್ಲಿ ಒತ್ತಬೇಕಾದ್ರೆ ಒಂದೊಂದು ಲೇಯರ್ಗೂ ಗ್ಯಾಪ್ ಇರಬಾರ್ದು ಸ್ನೇಹಿತರೆ ನಿಮಗೆ ಗ್ಯಾಪ್ ಏನಾದರೂ ಇತ್ತು ಅಂದರೆ ಚಕ್ಲಿ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಬಿಟ್ಕೊಂಬಿಡುತ್ತೆ ಒಡೆದು ಹೋಗಿಬಿಡುತ್ತೆ ಪೂರ್ತಿ ಚಕ್ಲಿ ಆಕಾರದಲ್ಲಿ ನಿಮಗೆ ಬರಲ್ಲ ಹಾಗಾಗಿ ಚಕ್ಲಿ ಒತ್ತಬೇಕಾದ್ರೆ ನೀವು ನೋಡಿಕೊಂಡು ಗ್ಯಾಪ್ ಇಲ್ದಿರೋ ಒತ್ತಬೇಕು ನಂತರ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ ಈ ಥರ ಒತ್ತಿದಾಗ ಎಂಡ್ ಇರುತ್ತಲ್ಲ ಫಸ್ಟ್ ಸ್ಟಾರ್ಟ್ ಮಾಡಿರ್ತೀವಿ ಆ ಹೆಂಡು ಮತ್ತು ಸ್ಟಾಪ್ ಮಾಡಿರ್ತೀವಲ್ಲ ಆ ಹೆಂಡನ್ನು ನೀವು ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು ನೀವು ಪ್ರೆಸ್ ಮಾಡ್ಕೊಂಡಿಲ್ಲ ಅಂತಂದರೆ ಅದು ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳೋ ಚಾನ್ಸಸ್ ತುಂಬ ಜಾಸ್ತಿ ಮತ್ತು ಚಕ್ಲಿ ಅನ್ನೋದು ಹೋಗ್ಬಿಡುತ್ತೆ ನೋಡಿ ಈ ಥರ ನಾವು ತುದಿಗಳನ್ನು ಪ್ರೆಸ್ ಮಾಡ್ಕೋಬೇಕು ಈಗ ನೋಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಚೂರು ಒಂದು ಚೂರು ಹಿಟ್ಟು ತಗೊಂಡು ಎಣ್ಣೆ ಸರಿ ಕಾದಿದೆಯಾ ಇಲ್ವಾ ಅಂತ ನೋಡಿಕೊಂಡೆ ಸ್ನೇಹಿತರೆ ಈಗ ಎಣ್ಣೆ ಕಾದಿದೆ ನಾನು ಒಂದೊಂದೇ ಚಕ್ಲಿಯನ್ನು ಮಾಡ್ಕೊಂಡಿರೋ ಚಕ್ಲಿಯನ್ನು ಇಲ್ಲಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಹಾಗೂ ನಾವು ಇಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಈ ಚಕ್ಲಿಯನ್ನು ಕರ್ಕೋಬೇಕು ನೀವು ಹೈ ಫ್ಲೇಮ್ ಇಟ್ಟು ಚಕ್ಲಿ ಹಾಕಿ ನೀವು ಕರಿಯೋಕ್ಕೆ ಹೋದರೆ ಚಕ್ಲಿ ಬೇಗ ಹೋಗುತ್ತೆ ಹಾಗೂ ಕ್ಲೀನಾಗಿ ಕ್ರಿಸ್ಪಿಯಾಗಿ ಬರಲ್ಲ ಸ್ನೇಹಿತರೆ ಇಲ್ಲಿ ನೋಡಿದ್ರಲ್ಲ ನಾವು ಎಣ್ಣೆಗೆ ಹಾಕಿದಾಗ ಒಂದು ಚಕ್ಲಿ ಹೇಗೆ ಬಿಟ್ಕೊಂಬಿಡ್ತು ಅಂತ ನಾವು ಕ್ಲೀನಾಗಿ ಅದು ಹತ್ತಿರ ಒತ್ತಿಲ್ಲ ಅಂದರೆ ನೋಡಿ ಈ ಥರ ನಿಮಗೆ ಕಾಣಿಸ್ತಾ ಇದೆಲ್ಲ ಹಾಗೆ ಬಿಟ್ಕೊಂಬಿಡುತ್ತೆ ಹಾಗಾಗಿ ಚಕ್ಲಿ ಒತ್ತಬೇಕಾದ್ರೆ ತುಂಬ ಹುಷಾರಾಗಿ ಒಂದೊಂದು ಲೇಯರ್ ಕೂಡ ಆ ಹತ್ರ ಹತ್ರ ಬರಬೇಕು ಹಾಗೆ ಒತ್ಕೋಬೇಕು ನಂತರ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಸ್ನೇಹಿತರೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾವು ಸ್ವಲ್ಪ ಪೇಷನ್ಸಿಂದ ಇದನ್ನು ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮ್ ಮಾತ್ರ ಇಡ್ಲಿಕ್ಕೆ ಹೋಗಬೇಡಿ ಹಾಗೆ ಏನಾದರೂ ಇಟ್ರಿ ಅಂತ ಹೇಳಿದರೆ ಇದು ಫುಲ್ ಕಪ್ ಹೋಗ್ಬಿಡತ್ತೆ ಚಕ್ಲಿ ಅನ್ನೋದು ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ನೀವು ನೋಡಿದ್ರಲ್ಲ ಚಕ್ಲಿ ಹಿಟ್ಟನ್ನ ಹೇಗೆ ಮಾಡೋದು ಅಂತ ದಯವಿಟ್ಟು ನಾ ಹೇಳ್ದ ಹಾಗೆ ಅಕ್ಕಿಯ ಒಣಗಿ ಮೇಲೆ ಅದನ್ನು ಒಂದು ಸ್ವಲ್ಪ ಬಿಸಿ ಮುಟ್ಟಿಸ್ಕೊಳ್ಳಿ ಆಗ ನಿಮಗೆ ಚಕ್ಲಿ ಹಿಟ್ಟು ಅನ್ನೋದು ಎಷ್ಟು ತಿಂಗಳು ಬೇಕಾದರೂ ಇಡ್ಬೋದು ಸ್ನೇಹಿತರೆ ನೋಡಿ ನಮ್ಮ ಚಕ್ಲಿ ಅನ್ನೋದು ಹೇಗೆ ಗರಿ ಗರಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಇದು ಚಕ್ಲಿ ನಿಮಗೆ ಒಂದು ಕಡೆ ಬೆಂದ ನಂತರ ನಾವು ಇದನ್ನು ಉಲ್ಟ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಕೂಡ ಕ್ಲೀನಾಗಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ಎರಡು ಕಡೆಯೂ ಇದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ಸ್ನೇಹಿತರೆ ಇನ್ನು ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ನಮ್ಮ ಚ ಚಾನಲಲ್ಲಿ ಸುಮಾರಷ್ಟು ವೀಡಿಯೋಸ್ ರೆಸಿಪೀಸ್ ಇದೆ ತುಂಬ ಈಸಿಯಾಗಿ ಮಾಡೋ ಅಂಥ ರೆಸಿಪೀಸ್ ಇದೆ ದಯವಿಟ್ಟು ನೀವು ನೋಡಿ ನಿಮಗೆ ಯಾವುದು ಇಷ್ಟ ಆಗತ್ತೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹಾಗೆ ನೀವು ಈ ಥರ ಚಕ್ಲಿ ಮಾಡಿ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ರುಚಿ ಹೇಳಿ ಆಯಿತಾ ಸ್ನೇಹಿತರೆ ನೋಡಿದ್ರಲ್ಲ ಗಣೇಶನ ಪ್ರಿಯವಾದ ಚಕ್ಲಿ ನಾವು ಆರಾಮದಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಎವ್ರಿ ಒನ್ ಹ್ಯಾವ್ ಎ ಗುಡ್ ಡೇ ಬಾಯ್